ಕನ್ನಡ ಸೀರಿಯಲ್ನ ಜನಪ್ರಿಯ ನಟಿ ತಾಯಿಯಾಗ್ತಾ ಇರುವ ಶುಭ ವಿಚಾರವನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಹಿರಿತೆರೆ ಮತ್ತು ಕಿರುತೆರೆಯಲ್ಲಿ ಮದುವೆ ನಿಶ್ಚಿತಾರ್ಥ ಸಮಾರಂಭಗಳು ಬಹಳ ಜೋರಾಗಿ ನಡೀತಾ ಇವೆ. ಈ ಮಧ್ಯೆ ಅನೇಕ ಕಲಾವಿದರು ತಂದೆ ತಾಯಿಯಾಗ್ತಾ ಇರುವ ಹಾಗೂ ತಂದೆ ತಾಯಿಯಾಗಿರುವ ಸಂತೋಷವನ್ನು ಅಭಿಮಾನಿಗಳ ಜೊತೆ ಹಂಚಿಕೊಳ್ತಾನೆ ಇದ್ದಾರೆ. ಹೌದು, ಮಹಿಳೆಯರಿಗೆ ಖುಷಿ ಕೊಡೋ ವಿಚಾರಗಳಲ್ಲಿ ತಾಯಿಯಾಗುವ ಸಂಭ್ರಮ ಕೂಡ ಒಂದು. ಅದರಂತೆ ಈಗ ಕನ್ನಡದ ಅನೇಕ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಮಿಂಚಿ ಜನರ ನೆಚ್ಚಿನ ನಟಿಯಾಗಿ ಹೊರಹೊಮ್ಮಿದ ಕಲಾವಿದೆ ತಾಯಿಯಾಗ್ತಾ ಇದ್ದಾರೆ. ಇವರ ಗಂಡ ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ನಟಿಸಿ ಜನಪ್ರಿಯರಾದವರು. ಗಂಡ ಸಿನಿಮಾದಲ್ಲಿ, ಪತ್ನಿ ಸೀರಿಯಲ್ ಲೋಕದಲ್ಲಿ ಹೆಸರುಗಳಿಸಿ ಅಭಿಮಾನಿಗಳನ್ನು ಪಡೆದವರು. ಇವರಿಬ್ಬರು ಪ್ರೀತಿಸಿ ಈ 2020 ವರ್ಷದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು. ಇದೀಗ ಮತ್ತೊಂದು ಖುಷಿಯ ವಿಚಾರವನ್ನು ಈ ವರ್ಷದಲ್ಲೇ ನೀಡಿದ್ದಾರೆ. ಹಾಗಾದರೆ ಯಾರು ಆ ನಟ ಮತ್ತು ನಟಿ ಅಂತೀರಾ? ಬೇರಾರು ಅಲ್ಲ, 2008 ಬಿಡುಗಡೆಯಾದ ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ, ಬಳಿಕ ನಾವಿಕ ಎಂಬ ಸಿನಿಮಾ, ನೆನಪಿದೆಯ ಚಿತ್ರದಲ್ಲಿ, ಪರಾರಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಮಿಂಚಿರುವ ಶ್ರವಂತ್ ಅವರ ಪತ್ನಿ ರಾಧಿಕಾ ತಾಯಿಯಾಗ್ತಾ ಇರುವ ಖುಷಿಯಲ್ಲಿದ್ದಾರೆ. ರಾಧಿಕಾ ಹಲವಾರು ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದರಲ್ಲಿ ಮಂಗಳಗೌರಿ ಮದುವೆ ಧಾರಾವಾಹಿಯಲ್ಲಿ ನೆಗೆಟಿವ್ ಪಾತ್ರದಲ್ಲಿ ನಟಿಸಿದ್ದಾರೆ ನಟಿ ರಾಧಿಕಾ. ಇದೀಗ ಇವರ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ತಮ್ಮ ಮುದ್ದು ಕಂದಮ್ಮನನ್ನು ಸ್ವಾಗತಿಸಲು ಈ ದಂಪತಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಇವರಿಗೆ ಅಭಿಮಾನಿಗಳು ಶುಭ ಕೋರಿ ಕಮೆಂಟ್ ಮಾಡೋದಲ್ಲದೆ ನಿಮಗೆ ಈ ಮಗುನೇ ಹುಟ್ಟುತ್ತೆ, ಆ ಮಗುನೇ ಜನಿಸುತ್ತೆ ಅಂತ ಖುಷಿಯಿಂದ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುದ್ದಾದ ಕಂದ ಭೂಮಿಗೆ ಬರಲಿ ಅಂತ ಈ ಮೂಲಕ ಹೇಳ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ಮಾಸ್ಟರ್ ಕನ್ನಡ TV ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.